ಸ್ನೇಹಿತರೆ, ನೀವು ಹೊಸ ಸ್ಮಾರ್ಟ್ಫೋನ್ಗಳನ್ನು ಕೊಳ್ತಾ ಇದ್ದೀರಾ ಅಂದರೆ ಅದೇ ರೀತಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ಗಳನ್ನು ನೀವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ನೀವು ಇದೇ ರೀತಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ಗಳನ್ನು ಎಲ್ಲಿ ಸೇಲ್ ಮಾಡಬೇಕು, ಹೇಗೆ ಉತ್ತಮ ಬೆಲೆಗೆ ಸೇಲ್ ಮಾಡಬೇಕು ಅಂತ ಕಾಯ್ತಾ ಇದ್ದರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವೆಲ್ಕಮ್ ಫ್ರೆಂಡ್ಸ್, ಐ ಆಮ್ ಕೀರ್ತಿಕ್, ಯು ಆರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಟೆಕ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಸ್ನೇಹಿತರೆ, ನೀವು ಯೂಸ್ ಮಾಡಿರೋ ಹಳೆ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಈ ರೀತಿ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ರೀಸೇಲ್ ಮಾಡಬೇಕಾದ್ರೆ ಅದಕ್ಕೆ ನಿಮ್ಮ ಲೋಕಲ್ ಮಾರ್ಕೆಟ್ಗಳಲ್ಲಿ ಉತ್ತಮ ಬೆಲೆ ಸಿಗಲ್ಲ. ಸೊ ಆನ್ಲೈನ್ ಅಂದರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಗಳಲ್ಲೂ ಕೂಡ ನಿಮಗೆ ಉತ್ತಮ ಬೆಲೆ ಸಿಗಲ್ಲ. ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ಗೆ ಅಂದರೆ ಸೆಕೆಂಡ್ ಹ್ಯಾಂಡ್ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಡಿವೈಸ್ಗಳಿಗೂ ಉತ್ತಮ ಬೆಲೆ ಸಿಗಲ್ಲ. ಸೊ ಅಂಥ ಕಂಡೀಷನ್ಗಳಲ್ಲಿ ನಾವು ಎಲ್ಲಿ ಸೇಲ್ ಮಾಡಬೇಕು, ಹೇಗೆ ಉತ್ತಮ ಬೆಲೆಗೆ ಸೇಲ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆ್ಯಂಡ್ರಾಯ್ಡಲ್ಲಿ ಒಂದು ಹೊಸ ಪ್ಲಾಟ್ಫಾರ್ಮ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ, ಕ್ಯಾಶಿಫೈ ಅಂತ. ನೀವು ಗೂಗಲ್ ಪ್ಲೇನಲ್ಲಿ ಹೋಗಿ ಕ್ಯಾಶಿಫೈ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಅದೇ ರೀತಿ ನಾವು ಆ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಕ್ಯಾಶಿಫೈ ಡಾಟ್ ಇನ್ ಅಂತ ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಸೊ ನೀವು ಗೂಗಲ್ ಪ್ಲೇನಲ್ಲಿ ಕ್ಯಾಶಿಫೈ ಡಾಟ್ ಇನ್ ಅಂತ ಹೊಡೆದ್ರೆ ಅಥವಾ ಕ್ಯಾಶಿಫೈ ಅಂತ ಹೊಡೆದ್ರೆ ಈ ರೀತಿ ಆ್ಯಪ್ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಓಪನ್ ಮಾಡಿ, ನಾನು ಇಲ್ಲಿ ಓಪನ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕ್ಯಾಶಿಫೈ ಆ್ಯಪ್ ಓಪನ್ ಆಗ್ತಾ ಇದೆ. ಮೊದಲು ಸ್ಟಾರ್ಟಿಂಗಲ್ಲಿ ನಿಮ್ಮ ಲೊಕೇಶನ್ ಕೇಳುತ್ತೆ, ಲೊಕೇಶನ್ನ ಕೊಟ್ಟಾದ ನಂತರ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ, ಗ್ರ್ಯಾಂಟ್ ಮಾಡಿ. ಇದರಲ್ಲಿ ನಿಮಗೆ ಫ್ರೀ ಪಿಕಪ್ ಸಿಗುತ್ತೆ ಸ್ನೇಹಿತರೆ, ಉಚಿತ ರೀತಿಯಲ್ಲಿ ನೀವು ಡೋರ್ ಸ್ಟೆಪ್ ಪಿಕಪ್ ಜೊತೆ ನಿಮ್ಮ ಹಳೆಯ ವಸ್ತುಗಳನ್ನು ಉತ್ತಮ ಬೆಲೆಗೆ ನೀವು ಸೇಲ್ ಮಾಡ್ಬೋದು. ಸೊ ಇದರಲ್ಲಿ ಹೇಗೆ ಸೇಲ್ ಮಾಡಬೇಕು ಅಂತ ಸಣ್ಣ ಒಂದು ಕ್ಲಿಪ್ಪನ್ನು ನಿಮಗೆ ತೋರಿಸ್ತೀನಿ. ಸೊ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ತ್ರೀ ಡಾಟ್ ಇದೆ, ಇದರಲ್ಲಿ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಅದೇ ರೀತಿ ಬೇರೆ ಬೇರೆ ವಸ್ತುಗಳಿರುತ್ತೆ, ಟಿ ವಿ ಮುಂತಾದ ವಸ್ತುಗಳನ್ನು ನೀವು ಸೇಲ್ ಮಾಡ್ಬೋದು. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಸೊ ಸ್ಲೋ ಲೋಡ್ ಆಗ್ತಾ ಇದೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಸ್ಮಾರ್ಟ್ಫೋನ್ಗಳನ್ನು, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಟಿ ವಿ, ಗೇಮಿಂಗ್ ಕನ್ಸೋಲ್, ಐ ಮ್ಯಾಕ್, ಇಷ್ಟು ಚಾಯ್ಸ್ ಇದೆ ಸ್ನೇಹಿತರೆ. ನೀವು ಇದರಲ್ಲಿ ಸೇಲ್ ಮಾಡ್ಬೋದು ಇದನ್ನೆಲ್ಲ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ತ್ರೀ ಡಾಟ್ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಂತ ಇದೆ. ಸೊ ನಾನಿಲ್ಲಿ ಒಂದು ಮೊಬೈಲ್ ಫೋನ್ನ ಈಗ ತೋರಿಸ್ತೀನಿ ನಿಮಗೆ. ಮೊಬೈಲ್ ಫೋನ್ನ ಸೇಲ್ ಮಾಡಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ನಿಮ್ಮ ಹಳೆಯ ಒಂದು ಸ್ಮಾರ್ಟ್ಫೋನ್ನ ಸೇಲ್ ಮಾಡಬೇಕು ಅಂತ ಅಂದರೆ, ಸೊ ನೀವು ಮೊದಲು ಇಲ್ಲಿ ಬ್ರ್ಯಾಂಡನ್ನು ಪರ್ಚೇಸ್ ಚೂಸ್ ಮಾಡಬೇಕಾಗತ್ತೆ. ಸೊ ಒಂದು ವಿಷಾದ ಅಂದರೆ ಸ್ನೇಹಿತರೆ, ಎಲ್ಲ ಬ್ರ್ಯಾಂಡ್ಗಳಿಲ್ಲ ಇದರಲ್ಲಿ, ಫೇಮಸ್ ಬ್ರ್ಯಾಂಡ್ಗಳು ಮಾತ್ರ ಇವೆ. ಸೊ ಇದರಲ್ಲಿ ತುಂಬ ಬ್ರ್ಯಾಂಡ್ಗಳಿವೆ ಸ್ನೇಹಿತರೆ, ಎಲ್ ಜಿ, ಮೋಟ್ರೋಲಾ, ಎಮ್ ಐ, ಸೋನಿ, ಈ ರೀತಿ ಸ್ಯಾಮ್ಸಂಗ್, ಆ್ಯಪಲ್. ಸೊ ಒಂದು ಎಮ್ ಐ ನಾವು ಚೆಕ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಸಿಂಪಲ್ ಸ್ಟೆಪ್ಸ್ ಸ್ನೇಹಿತರೆ. ಸೊ ನಿಮ್ಮ ಕಂಡೀಷನ್ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನ ಕಂಡೀಷನ್ ಹೇಗಿದೆ ಅಂತ ಅವರು ಪ್ರತಿಯೊಂದು ಕ್ವಶನ್ ಮಾಡ್ತಾರೆ. ನೀವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟು ನಿಮ್ಮ ಸ್ಮಾರ್ಟ್ಫೋನ್ನ ಸೇಲ್ ಮಾಡ್ಬೋದು. ಅವರೊಂದು ಬೆಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ನ ಕೊಡ್ತಾರೆ. ಸೊ ಆ ಪ್ರೈಸಲ್ಲಿ ನೀವು ಸೆಲ್ ಮಾಡ್ಬೋದು ಸ್ನೇಹಿತರೆ. ಡೋರ್ ಸ್ಟೆಪ್ ಪಿಕಪ್ ಅಂದರೆ ನಿಮ್ಮ ಅಡ್ರೆಸ್ಗೆ ಬಂದು ನಿಮ್ಮ ಡಿವೈಸ್ನ ಪಿಕಪ್ ಮಾಡಿ ಕ್ಯಾಶ್ ಅಮೌಂಟ್ನ ಕೊಟ್ಟೋಗ್ತಾರೆ. ಸೊ ನೋಡ್ಬೋದು ಸ್ನೇಹಿತರೆ, ಎಮ್ ಐ ಸೀರೀಸ್, ರೆಡ್ಮಿ ಸೀರೀಸ್ ಅಂತ ಬಂದಿದೆ. ನಾನು ರೆಡ್ಮಿ ಸೀರೀಸ್ನ ತಗೋತೀನಿ. ಸೊ ನಿಮ್ಮ ಸರ್ಚ್ನ ಒಂದು ಬ್ರ್ಯಾಂಡ್ನ ಮೇಲೆ ಈ ರೀತಿ ಡಿಸೈಡ್ ಆಗುತ್ತೆ ಸ್ನೇಹಿತರೆ, ಬೇರೆ ಬೇರೆ ಸೀರೀಸ್ಗಳು ಬರುತ್ತೆ. ಸೊ ರೆಡ್ಮಿ 1S, ರೆಡ್ಮಿ 2 ಈ ರೀತಿ ತುಂಬ ಇದೆ ಸ್ನೇಹಿತರೆ. ನಾವೊಂದು ಸ್ವಲ್ಪ ಫೇಮಸ್ ಆಗಿರೋ ಫೋನ್ ರೆಡ್ಮಿ ನೋಟ್ 4. ಸೊ ಆ ರೆಡ್ಮಿ ನೋಟ್ 4ನ ತಗೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರೆಡ್ಮಿ ನೋಟ್ 4 2GB 32GB ವರ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ 5 ಸೋಲ್ಡ್ ಆಗಿದೆ. ಸೊ ಅಪ್ ಟು 5,250 ತನಕ ಸಿಗುತ್ತೆ ನಿಮಗೆ ಹಳೆ ಸೆಲ್ಲಿಗೆ. ನಿಮ್ಮ ಸೆಟ್ಟಿಗೆ ಎಷ್ಟು ಸಿಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಷ್ಟು ಸಿಗ್ಬೋದು. ನಿಮ್ಮ ಸೆಟ್ಟಿಗೆ ಎಷ್ಟು ಸಿಗುತ್ತೆ ಅಂತ ನೋಡಬೇಕಾದ್ರೆ ಕೆಳಗಡೆ ಫೈಂಡ್ ಅವರ್ ಶೋಲ್ಡ್ ಪ್ರೈಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆಳಗಡೆ. ಸೊ ನಿಮ್ಮ ಸೆಟ್ನ ಕಂಡೀಷನ್ನ ಅವರು ಕೇಳ್ತಾರೆ. ಸೊ ಮೊಬೈಲ್ ಸ್ವಿಚ್ ಆನ್ ಆಗುತ್ತಾ ಅಂತ. ಎಸ್. ನಂತರ ಇಲ್ಲಿ ನೋಡ್ಬೋದು ಫಂಕ್ಷನ್, ಫಿಸಿಕಲ್ ಯಾವುದೇ ಪ್ರಾಬ್ಲಮ್ ಇದ್ದರೆ ನೀವು ಕೊಡಬೇಕಾಗುತ್ತೆ. ಕ್ಯಾಮರಾ, ಫ್ರಂಟ್ ಕ್ಯಾಮರಾ ಅದು ವರ್ಕ್ ಆಗದೆ ಇದ್ದರೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಬ್ಯಾಟ್ರಿ ಫಾಲ್ಟ್ ಏನೇ ಇದ್ದರೂ, ಏನೂ ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಕೊಡಿ. ಚಾರ್ಜರ್ ಏನೆಲ್ಲ ಇದೆ ನಿಮ್ಮ ಸೆಟ್ ಜೊತೆ ಅಂತ, ಒರಿಜಿನಲ್ ಚಾರ್ಜರ್, ಬಾಕ್ಸ್, ವ್ಯಾಲಿಡಿಟಿ, ವ್ಯಾಲಿಡ್ ಬಿಲ್ ಎಲ್ಲ ಇದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಫೋನ್ ಓವರ್ಆಲ್ ಕಂಡೀಷನ್ ಹೇಗಿದೆ ಅಂತ ಗುಡ್ ಅಂತ ಕೊಡ್ತೀನಿ. ಸೊ ನಿಮ್ಮ ಸೆಟ್ನ ಕಂಡೀಷನ್ನ ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಅಶ್ಯೂರ್ಡ್ ಪ್ರೈಸ್ನ ಕೊಡ್ತಾ ಇದ್ದಾರೆ ಅವರು.
4700 ರುಪೀಸ್ ನಿಮಗೆ ಸಿಗುತ್ತೆ ಅಂತ. ಸೊ ನಿಮಗೆ ಯಾವುದೇ ಕೂಪನ್ಗಳು ಸಿಕ್ಕಿದರೆ ನೀವಿಲ್ಲಿ ಹೊಡಿಬೋದು ಸ್ನೇಹಿತರೆ, ಕೂಪನ್ಗಳು ಸಿಗುತ್ತೆ. ಸೊ ಹೊಡೆದ್ರಿಂದ ಅದರಿಂದ ಕೂಡ ನಿಮಗೆ ಜಾಸ್ತಿ ಅಮೌಂಟ್ ಸಿಗೋ ಚಾನ್ಸ್ ಇದೆ. ಸೊ ನಿಮ್ಮ ಅಡ್ರೆಸ್ನ ನೀವು ಮೊದಲೇ ಸೈನ್ ಇನ್ ಮಾಡಿ ಹಾಕಿರಬೇಕು. ಸೊ ಇಲ್ಲಿ ನೀವು ಸೆಲೋನ್ ಅಂತ ಕೊಟ್ಟಾಗ ನೀವು ಅದರ ಪಿಕ್ಚರ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಸ್ಮಾರ್ಟ್ಫೋನ್ದು. ಅದನ್ನ ಮಾಡಿ ಕೊಟ್ಟಾಗ ನಿಮ್ಮ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ನ ಕೊಟ್ಟರೆ ನಿಮ್ಮ ಅಡ್ರೆಸ್ಗೆ ಅವರು ಬಂದು ಡೋರ್ ಸ್ಟೆಪ್ ಪಿಕಪ್ ಅಂತ ತಗೊಂಡೋಗ್ತಾರೆ. ಅದೇ ರೀತಿ ಕ್ಯಾಶ್ ಆನ್ ಅಂದರೆ ನಿಮ್ಮ ಅಮೌಂಟ್ನ ಕ್ಯಾಶ್ ಕೊಟ್ಟು ನಿಮ್ಮ ಸೆಟ್ನ ಪಿಕಪ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದ್ರು ಈ ಒಂದು ಸೆಟ್ನ ಸೇಲ್ ಮಾಡೋ ಒಂದು ರೀತಿ ಸ್ನೇಹಿತರೆ. ಅದೇ ರೀತಿ ನೀವು ಇದರಲ್ಲಿ ತುಂಬ ಆಪ್ಷನ್ ಇದೆ ಸ್ನೇಹಿತರೆ. ಈ ಕ್ಯಾಶ್ ಬೈ ಡಾಟ್ ಇನ್ನಲ್ಲಿ ಡೇಟ್ ಕೂಡ ಕೊಡ್ತಾರೆ, ಈ ಇದಕ್ಕೆ ನಿಮ್ಮ ಸಟ್ಟು ಇದಾಗ್ಬೋದು ಅಂತ. ಸೊ ಕನ್ಫರ್ಮ್ ಮಾಡಬೇಕಾಗುತ್ತೆ, ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ. ಸೊ ನಾನು ರಿವರ್ಸ್ ಬರ್ತಾ ಇದ್ದೀನಿ, ಸ್ಟೆಪ್ ರಿವರ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ತುಂಬ ನೀವು ಅರ್ನ್ ಕೂಡ ಮಾಡ್ಬೋದು ಸ್ನೇಹಿತರೆ. ಈ ಆ್ಯಪ್ನ ಇನ್ನೊಬ್ಬರಿಗೆ ರೆಫರ್ ಮಾಡಿ, ನಾನು ಅದೇ ರೆಫರಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕಿಂದ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡೋದ್ರಿಂದ ನನಗೆ 50 ರುಪೀಸ್ ಸಿಗುತ್ತೆ ಪರ್ ಒಬ್ಬರು ಇನ್ಸ್ಟಾಲ್ ಮಾಡೋದ್ರಿಂದ. ಸೊ ನಿಮಗೆ ಇಷ್ಟ ಆಗಿದ್ದರೆ ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲಾಂದರೆ ನೀವು ಪ್ಲೇಸ್ಟೋರಿಂದ ಡೈರೆಕ್ಟ್ ಕೂಡ ಇನ್ಸ್ಟಾಲ್ ಮಾಡ್ಬೋದು ನಿಮ್ಮ ಇಷ್ಟ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಫ್ರೆಂಡ್ಗೆ ನಿಮ್ಮ ರೆಫರಲ್ ಲಿಂಕನ್ನು ಕಳಿಸಿ ನೀವು ಅರ್ನ್ ಮಾಡ್ಬೋದು ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು ಸೈಡಲ್ಲಿ ತುಂಬ ಇದೆ, ಕ್ಲೌಡ್ ಬ್ಯಾಕಪ್, ಅದೇ ರೀತಿ ಡಾಟಾ ಟ್ರಾನ್ಸ್ಫರ್, ಫೋನ್ ಬೂಸ್ಟರ್, ಆ್ಯಂಟಿ ಥೆಫ್ಟ್, ಅದು ತುಂಬ ಇದೆ ಸ್ನೇಹಿತರೆ. ನೀವು ಸಿಂಪಲ್ಲಾಗಿ ಅಂದರೆ ನೀವು ಇದರಲ್ಲಿ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ಗಳನ್ನು ನಿಮ್ಮ ಓಲ್ಡ್ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ಗಳನ್ನು ಸೇಲ್ ಮಾಡ್ಬೋದು. ಅದೇ ರೀತಿ ನೀವು ರೆಫರಲ್ ಕೂಡ ಮಾಡ್ಬೋದು ಸ್ನೇಹಿತರೆ, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಸೊ ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಇಷ್ಟ ಆಗಿದರೆ ಆ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಆ್ಯಪಿಂದ. ಸೊ ಇವತ್ತು ನಿಮಗೆ ಈ ಕ್ಯಾಶ್ ಬೈ ಡಾಟ್ ಇನ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋದಲ್ಲಿ. ಸೊ ನೋಡಿ ಸ್ನೇಹಿತರೆ, ಯೂಸ್ ಮಾಡಿ ನೋಡಿ, ಇಷ್ಟ ಆಗಿದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಅನ್ಇನ್ಸ್ಟಾಲ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಇನ್ನೂ ನಮ್ಮ ಕ್ರಿಕ್ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ. ಇದರಿಂದ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಿ ಆಕ್ಟಿವ್, ಥಿಂಕ್ ಕ್ರಿಯೇಟಿವ್. ಗುಡ್ ಬೈ. Baby, 1000 miles, gatti drive, karke aaya tere kar ke, main tere kar ke.